ಹೆಲ್ಲೋ ನಮಸ್ಕಾರ, ವೆಲ್ಕಮ್ ಟು ಖಡಕ್ ಸಿನಿಮಾ. ಡೈರೆಕ್ಟರ್ ಅನ್ನೋ ಸೌಂಡ್ಗೆ ಎಷ್ಟು ಗತ್ತಿದೆ ಅಲ್ವಾ? ಸುಮ್ಮನೆ ಅಂತಾರ, ಒಂದು ಮೂವಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಅಂತ. ಮೂವಿ ಅಂದರೆ ಡೈರೆಕ್ಟರ್ ತುಂಬಾ ಇಂಪಾರ್ಟೆಂಟು. ಒಂದು ಮೂವಿ ಸಕ್ಸಸ್ ಆದರೆ ಆ ಮೂವಿಯಲ್ಲಿ ಮಾಡಿರೋ ಕ್ಯಾರೆಕ್ಟರ್ಸ್ಗೆ ಎಷ್ಟು ಕ್ರೆಡಿಟ್ ಬರುತ್ತೋ ಗೊತ್ತಿಲ್ಲ. ಬಟ್ ಒಂದು ಮೂವಿ ಫ್ಲಾಪ್ ಆದರೆ ಮಾತ್ರ ಒಬ್ಬನನ್ನೇ ಬ್ಲೇಮ್ ಮಾಡ್ತಾರೆ, ಅವರೇ ಡೈರೆಕ್ಟರ್. ಮೂವಿ ಸಕ್ಸಸ್ ಆದರೂ ಅಥವಾ ಫ್ಲಾಪ್ ಆದರೂ ಕ್ರೆಡಿಟ್ಸ್ ಮಾತ್ರ ಡೈರೆಕ್ಟರ್ಗೆ. ಡೈರೆಕ್ಟರ್ ಅವರ ವಿಷನ್ನ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತು. ಒಬ್ಬ ಹೀರೋ ಮೂವಿ ಫ್ಲಾಪ್ ಆದರೆ ನೆಕ್ಸ್ಟ್ ಮೂವಿಗೆ ಈಸಿಯಾಗಿ ಚಾನ್ಸ್ ಸಿಗುತ್ತೆ. ಆದರೆ ಒಂದು ಡೈರೆಕ್ಟರ್ಗೆ ಫ್ಲಾಪ್ ಆದರೆ ಮಾತ್ರ ತುಂಬ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ ನೆಕ್ಸ್ಟ್ ಮೂವಿಗೆ. ಪ್ರೊಡ್ಯೂಸರ್ಸ್ ಮೂವಿ ಫ್ಲಾಪ್ ಆಗಿರೋ ಡೈರೆಕ್ಟರ್ಸ್ನ ಒಪ್ಕೊಳ್ಳೋದು, ಸಿನಿಮಾನ ಪ್ಲ್ಯಾನ್ ಮಾಡೋದು ತುಂಬಾ ಕಷ್ಟ. ಅವರು ಮಾಡೋ ಪ್ರತಿ ಸಿನಿಮಾಗೂ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಕ್ಯಾಸ್ಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಹೀಗೆ ಎಲ್ಲ ಕೆಲಸನೂ ಡೈರೆಕ್ಟರ್ ಅಂಡರಲ್ಲೇ ಬರುತ್ತೆ. ಡೈರೆಕ್ಟರ್ ಕೆಲಸ ಸಿಂಪಲ್ ಮಾತ್ರ ಅಲ್ವೇ ಅಲ್ಲ. ಡೈರೆಕ್ಟರ್ಗೆ ಹಿಟ್ಸ್ ಆ್ಯಂಡ್ ಫ್ಲಾಪ್ಸ್ ಎಲ್ಲ ಕಾಮನ್. ಆದರೆ ನಾವು ಇವತ್ತು ಹೇಳೋ ಟಾಪಿಕ್ ಮಾತ್ರ ಡೈರೆಕ್ಟರ್ ವಿತ್ ನೋ ಫ್ಲಾಪ್ಸ್. ಅದೇ ಡೈರೆಕ್ಟರ್ಸ್ ತಮ್ಮ ಕೆರಿಯರಲ್ಲಿ ಮಾಡಿರೋ ಮೂವೀಸಲ್ಲಿ ಯಾವುದು ಫ್ಲಾಪ್ ಇಲ್ಲದೆ ಇರೋದು. ನಾವು ಮೊದಲನೇದಾಗಿ ಮೆನ್ಷನ್ ಮಾಡ್ತಾ ಇದ್ದೀವಿ, ನಾವು 4 ಸಿನಿಮಾಗಿಂತ ಜಾಸ್ತಿ ಮೂವಿ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ಸ್ನ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀವಿ. ಇನ್ಯಾಕೆ ತಡ? ಅವ್ರು ಯಾರ್ಯಾರು ಅಂತ ನಮ್ಮ ಇವತ್ತಿನ ಎಪಿಸೋಡಲ್ಲಿ ನೋಡ್ಕೊಂಬರೋಣ. ಮತ್ತೆ ಈ ಕಂಟೆಂಟ್ನ ನಿಮ್ಮ ಮುಂದೆ ತರ್ತಾರದು ಪವನ್ ಕಲ್ಯಾಣ್ ಅವರು. ಕಾರ್ತಿಕ್ ಸುಬ್ರಾಜ್, ಇವರು ತಮಿಳ್ ಇಂಡಸ್ಟ್ರಿ ಡೈರೆಕ್ಟರ್. ಕಾರ್ತಿಕ್ ಸುಬ್ರಾಜ್ ಒಬ್ಬ ಯಂಗ್ ಅಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್. ಇವರು ಇದುವರೆಗೂ ಟೋಟಲ್ 5 ಮೂವಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಒಂದು ಫ್ಲಾಪ್ ಮೂವಿ ಕೂಡ ಮಾಡಿಲ್ಲ. ಮೊದಲನೇದು ಪಿಜ್ಜಾ, ಅದೊಂದು ಹಾರರ್ ಮೂವಿ, ಸೂಪರ್ ಹಿಟ್ ಆಯಿತು. ಸೆಕೆಂಡು ಜಿಗರ್ ತಾಂಡ, ಇಟ್ ಇಸ್ ಎ ಬ್ಲಾಕ್ ಬಸ್ಟರ್. ಮುಂದೆ ಬಂದ ಇರೈವಿ ಹಿಟ್ ಆಯಿತು. ಅದರ ನಂತರ ಬಂದಂತಹ ಮರ್ಕ್ಯೂರಿ ಮತ್ತು ಪೇಟ ಹಿಟ್ ಮತ್ತು ಸೂಪರ್ ಹಿಟ್ ಆಯಿತು. ವಿಜಯ್ ಸೇತುಪತಿಯಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ವರೆಗೂ ಡೈರೆಕ್ಟ್ ಮಾಡಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ತಮ್ಮ ಇಂಡಸ್ಟ್ರಿಗೆ ನೀಡಿದ್ದಾರೆ. ಇವರ ನೆಕ್ಸ್ಟ್ ಮೂವಿ ಧನುಷ್ ಜೊತೆಗೆ ಜಗಮೇ ತಂದಿರಂ, ಅದು ರಿಲೀಸ್ ಆಗಬೇಕಿತ್ತು, ಬಟ್ ಲಾಕ್ಡೌನ್ ಇಂದ ಮೂವಿ ರಿಲೀಸ್ ಆಗಿಲ್ಲ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಅಟ್ಲಿ ಕುಮಾರ್, ಇವರು ತಮಿಳ್ ಮೂವಿ ಡೈರೆಕ್ಟರ್, ಬಟ್ ಇವರ ಮೂವಿ ತೆಲುಗುವಲ್ಲಿ ಡಬ್ ಆಗಿ ರಿಲೀಸ್ ಆಗಿದೆ. ಇವರು ಮಾಡಿರೋದು 4 ಮೂವಿ, ಅದರಲ್ಲಿ 3 ಮೂವಿ ತಮಿಳ್ ಇಂಡಸ್ಟ್ರಿಯ ತಲಪತಿ ವಿಜಯ್ ಅವರನ್ನ ಡೈರೆಕ್ಟ್ ಮಾಡಿದ್ದಾರೆ. ಮೊದಲನೇದು ರಾಜಾರಾಣಿ, ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಸೆಕೆಂಡ್ ಒನ್ ವಾಸ್ ತೇರಿ, ಇಟ್ ಇಸ್ ಆಲ್ಸೋ ಎ ಸೂಪರ್ ಹಿಟ್. ಮೆರ್ಸಲ್ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ನಂತರ ಬಂದಂತಹ ಬಿಗಿಲ್, ಸೂಪರ್ ಹಿಟ್. ಈ 4 ಸಿನಿಮಾ ಮಾಡಿ ಒಂದು ಫ್ಲಾಪ್ ಇಲ್ಲದ ಕೆರಿಯರ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಅಟ್ಲಿ ಅವರು ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ಗೆ ಡೈರೆಕ್ಟ್ ಕೂಡ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ನಮಗೆ ಕೇಳಿಬರ್ತಿದೆ. ಸುಧಾ ಕೊಂಗರ, ಇವರು ಇಂಡಿಯನ್ ಡೈರೆಕ್ಟರ್, ತಮಿಳ್, ತೆಲುಗು, ಹಿಂದಿ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಸುಧಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಣಿರತ್ನಂ ಅವರೊಂದಿಗೆ 7 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇವರ ಮೊದಲನೇ ಮೂವಿ ದ್ರೋಹಿ, ಅದು ಹಿಟ್ ಆಯಿತು. ಎರಡನೇ ಮೂವಿ ಸಾಲಾ ಕದೂಸ್, ಸೂಪರ್ ಹಿಟ್ ಆಯಿತು. ಅಂಡ್ 3 ಮೂವಿ ಗುರು, ಸೂಪರ್ ಹಿಟ್. ಮತ್ತು ರೀಸೆಂಟ್ ಆಗಿ ಬಂದಂತಹ ಸೂರರೈ ಪೋಟ್ರು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇವರು ಈ 4 ಮೂವೀಸಲ್ಲಿ ಬೆಸ್ಟ್ ಮೂವಿನ ರೀಸೆಂಟ್ ಆಗಿ ಬಂದಿರೋ ಸೂರ್ಯ ಅವರು ಆಕ್ಟ್ ಮಾಡಿರೋ ಮೂವಿ ಸೂರ್ಯರೇ ಪೊಟ್ರು ಅಂತಾನೆ ಹೇಳಬೇಕು. ಡೈರೆಕ್ಟ್ OTTಯಲ್ಲಿ ರಿಲೀಸ್ ಆಗಿ ಒಂದು ಒಳ್ಳೆ ಸಕ್ಸಸ್ ಆಗಿರೋ ಮೂವಿ ಇದು. ಅನಿಲ್ ರವಿಪುಡಿ, ಇವರು ತೆಲುಗು ಡೈರೆಕ್ಟರ್. ಫಸ್ಟು ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿ ನಂತರ ಸ್ಕ್ರಿಪ್ಟ್ ರೈಟರ್ ಆಗಿ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಮಾಡಿದ ಮೊದಲನೇ ಮೂವಿ ಪಟಾಸ್, ಬ್ಲಾಕ್ ಬಸ್ಟರ್. ನಂತರ ಬಂದಂತಹ ಸುಪ್ರೀಂ ಕೂಡ ಬ್ಲಾಕ್ ಬಸ್ಟರ್. ರಾಜಾದ ಗ್ರೇಟ್ ಸೂಪರ್ ಹಿಟ್ ಆದರೆ F2 ಬ್ಲಾಕ್ ಬಸ್ಟರ್. ರೀಸೆಂಟ್ ಆಗಿ ಬಂದಂತಹ ಸೆರಿಲೇರು ನೀಕೆವರು ಬ್ಲಾಕ್ ಬಸ್ಟರ್. ಅನಿಲ್ ಅವರ 5 ಮೂವಿನೂ ಬಾಕ್ಸ್ ಆಫೀಸ್ ಅಲ್ಲಿ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇವರು ಡೈರೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಮೂವಿ ಆದಂತಹ F2 ಮೂವಿ ಸೀಕ್ವೆಲ್ F3 ಅನೌನ್ಸ್ ಕೂಡ ಮಾಡಿದ್ದಾರೆ. ಕೊಲ್ಟಾರ ಶಿವ, ಇವರು ತೆಲುಗು ಡೈರೆಕ್ಟರ್. ಕೊಲ್ಟಾರ ಶಿವ ಅವರ ಜರ್ನಿ ಮಾತ್ರ ಅಮೇಝಿಂಗ್ ಅಂತಾನೆ ಹೇಳಬೇಕು. ಫಸ್ಟ್ ಮೂವಿಯಿಂದನೂ ಬರೀ ಸ್ಟಾರ್ಸ್ನ ಮಾತ್ರ ಡೈರೆಕ್ಟ್ ಮಾಡ್ತಿದ್ದಾರೆ. ಇವರ ಮೊದಲನೇ ಮೂವಿ ಬ್ಲಾಕ್ ಬಸ್ಟರ್ ಮೂವಿ ಆದ ಮಿರ್ಚಿ, ಎರಡನೇದು ಶ್ರೀಮಂತುಡು, ಆಲ್ ಟೈಮ್ ಬ್ಲಾಕ್ ಬಸ್ಟರ್. ನಂತರ ಬಂದಂತಹ ಜನತಾ ಗ್ಯಾರೇಜ್ ಮತ್ತು ಭರತನಿಣಿಯನು ಬ್ಲಾಕ್ ಬಸ್ಟರ್ ಆಗಿ ಉಳ್ಕೋದು. ಕೋಲ್ಟಾರ ಶಿವ, ಇವರು ಫಸ್ಟ್ ಮೂವಿ ಪ್ರಭಾಸ್ ಜೊತೆ ಅಂಡ್ ಜೂನಿಯರ್ NTR ಜೊತೆ ಕೂಡ ಒಂದು ಮೂವಿ, ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರೊಂದಿಗೆ 2 ಮೂವಿಗಳನ್ನು ಮಾಡಿದ್ದಾರೆ. ಇವರ ನೆಕ್ಸ್ಟ್ ಸಿನಿಮಾ ಮೆಗಾಸ್ಟಾರ್ ಚಿರಂಜೀವಿ ಒಂದಿಗೆ ಆಚಾರ್ಯ ಅನ್ನೋ ಮೂವಿ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲು ಅರ್ಜುನ್ ಒಂದಿಗೆ ಮೂವಿ ಕೂಡ ಅನೌನ್ಸ್ ಮಾಡಿದ್ದಾರೆ. ವೆಟ್ರಿಮಾರನ್, ಇವರು ತಮಿಳ್ ಇಂಡಸ್ಟ್ರಿಯವರು. ವೆಟ್ರಿಮಾರನ್ ಅವರ ಆಡಿಯನ್ಸೇ ಸಪರೇಟು, ಇವರ ಮೂವಿ ರಾ ಅಂಡ್ ರಸ್ಟಿಕ್ ಆಗಿರುತ್ತೆ. ವೆಟ್ರಿಮಾರನ್ ಅವರು 5 ಮೂವಿನ ಡೈರೆಕ್ಟ್ ಮಾಡಿದ್ದಾರೆ, ಅದರಲ್ಲಿ 4 ಮೂವಿ ಧನುಷ್ ಅವ್ರ ಜೊತೆಗೆ ಮಾಡಿದ್ದಾರೆ. ಮೊದಲನೇ ಮೂವಿ ಪೊಲ್ಲದವನ್ ಸೂಪರ್ ಹಿಟ್ ಆದರೆ ನಂತರ ಬಂದಂತಹ ಆಡುಕುಲಂ, ವಿಸಾರಾಣಿ, ವಡಾ ಚೆನ್ನೈ, ಅಸುರನ್ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ಸ್ ಆದವು. ವೆಟ್ರಿಮಾರನ್ ರಿಯಲಿಸ್ಟಿಕ್ ಮೂವೀಸ್ ಎಲ್ಲ ಥರದ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಅಂಡ್ ಇವರ ಮೂವೀಸ್ ಅಂದರೆ ವಯೋಲೆನ್ಸ್ ಅಂತೂ ಪಕ್ಕಾ ಇದ್ದೇ ಇರುತ್ತೆ. ಧನುಷ್ ಮತ್ತು ವೆಟ್ರಿಮಾರನ್ ಅವರ ಕಾಂಬಿನೇಷನಲ್ಲಿ ವಡಾ ಚೆನ್ನೈ 2 ಬರಬೇಕು, ಕಾದ್ ನೋಡಬೇಕಾಗಿದೆ. ರಾಜ್ಕುಮಾರ್ ಹಿರಾನಿ, ಇವರು ಬಾಲಿವುಡ್ ಡೈರೆಕ್ಟರ್. ರಾಜ್ಕುಮಾರ್ ಅವರು ಸಿಂಪಲ್ ಬಟ್ ಎಫೆಕ್ಟಿವ್ ಡೈರೆಕ್ಟರ್. ಮೂವಿ ಸ್ಟೋರಿ ಸಿಂಪಲ್ ಆಗಿದ್ರು ಇವರ ಡೈರೆಕ್ಷನ್ ಮಾತ್ರ ಸೂಪರ್ ಆಗಿರುತ್ತೆ.
ಇವ್ರ ಎಲ್ಲ ಮೂವೀಸ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಮುನ್ನಾಬಾಯ್ MBBS, ಲಗೇ ರೋಹೋ ಮುನ್ನಾಬಾಯ್ ಬ್ಲಾಕ್ ಬಸ್ಟರ್ ಹಿಟ್ಗಳಾದರೆ, ತ್ರೀ ಇಡಿಯಟ್ಸ್ ಇಂಡಸ್ಟ್ರಿ ಹಿಟ್ ಆಯಿತು, PK ಆಲ್ ಟೈಮ್ ಬ್ಲಾಕ್ ಬಸ್ಟರ್, ಮತ್ತು ರೀಸೆಂಟ್ ಆಗಿ ಬಂದಂತಹ ಸಂಜು ಕೂಡ ಬ್ಲಾಕ್ ಬಸ್ಟರ್ ಹಿಟ್. ಹಿರಾನಿ ಅವರ ಎಲ್ಲ ಮೂವೀಸ್ ಕೂಡ ಬಾಕ್ಸ್ ಆಫೀಸಲ್ಲಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿದೆ. ಇವರ ಕೆರಿಯರಲ್ಲಿ ಒಂದು ಬಯೋಪಿಕ್ ಕೂಡ ಮಾಡಿ ಸಕ್ಸಸ್ ಆಗಿದ್ದಾರೆ, ಅದೇ ಸಂಜು. ರಾಜ್ಕುಮಾರ್ ಹಿರಾನಿ ಅವರ ನೆಕ್ಸ್ಟ್ ಮೂವಿ ಶಾರುಖ್ ಖಾನ್ ಜೊತೆ ಅಂತ ಬಾಲಿವುಡಲ್ಲಿ ನ್ಯೂಸ್ ಹರಿದಾಡ್ತಾ ಇದೆ. ನೋಡಬೇಕು ಇವರ ನೆಕ್ಸ್ಟ್ ಮೂವಿ ಯಾವುದು ಅಂತ. ರಾಜಮೌಳಿ, ಆಸ್ ಎಕ್ಸ್ಪೆಕ್ಟೆಡ್ ರಾಜಮೌಳಿ ಅವರೇ. ಇವರು ಟಾಲಿವುಡ್ ಡೈರೆಕ್ಟರ್, ಬಟ್ ಇವರ ಲಾಸ್ಟ್ ಮೂವಿ ಬಾಹುಬಲಿಯಿಂದ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆದರು. ಇವರು ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ ಇನ್ಸ್ಪಿರೇಷನ್. ರಾಜಮೌಳಿ ಅವರ ಮೂವೀಸಿಂದ ಮೂವೀಸ್ಗೆ ಬಡ್ಜೆಟ್ ಆ್ಯಂಡ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಮಾಡ್ತಾನೆ ಇದ್ದಾರೆ. ರಾಜಮೌಳಿಸ್ ಮೂವೀಸ್ ಅಂದರೆ ಸಾಕು, ಅದು ಅಟ್ಲೀಸ್ಟ್ ಬ್ಲಾಕ್ ಬಸ್ಟರ್ ಅಂತ ಅನ್ಕೋಬೋದು. ಆದರೆ ಪ್ಯಾನ್ ಇಂಡಿಯಾ ಮೂವಿ ಬಾಹುಬಲಿಯಿಂದ ಅವರ ಹೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಇವರ ಮೊದಲನೇ ಮೂವಿ ಸ್ಟೂಡೆಂಟ್ ನಂಬರ್ ಒನ್ ಸೂಪರ್ ಹಿಟ್ ಆದರೆ, ನಂತರ ಬಂದಂತಹ ಸಿಂಹಾದ್ರಿ ಬ್ಲಾಕ್ ಬಸ್ಟರ್, ಸೈಜ್ ಸೂಪರ್ ಹಿಟ್, ಛತ್ರಪತಿ ಬ್ಲಾಕ್ ಬಸ್ಟರ್, ವಿಕ್ರಮಾರ್ಕುಡು ಮತ್ತು ಯಮದೊಂಗ ಬ್ಲಾಕ್ ಬಸ್ಟರ್ ಆದರೆ, ಮಗಧೀರ ಇಂಡಸ್ಟ್ರಿ ಹಿಟ್. ನಂತರ ಬಂದಂತಹ ಮರ್ಯಾದ ರಾಮಣ್ಣ ಈಗ ಬ್ಲಾಕ್ ಬಸ್ಟರ್ ಆದರೆ, ಬಾಹುಬಲಿ ಮತ್ತು ಬಾಹುಬಲಿ 2 ಕೂಡ ಇಂಡಸ್ಟ್ರಿ ಹಿಟ್. ರಾಜಮೌಳಿ ಅವರು ಇಡೀ ವಿಶ್ವವನ್ನೇ ಬಾಹುಬಲಿ ಮೂವಿಯಿಂದ ನಮ್ಮ ಇಂಡಿಯಾದಲ್ಲೂ ಇಂಥ ಸಿನಿಮಾಸ್ ಕೂಡ ಮಾಡ್ತಾರೆ ಅಂತ ತೋರಿಸ್ಕೊಟ್ಟವರು. ಇವರು ಮೂವೀಸಲ್ಲಿ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ, ಮೂವಿಗೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡಿಸ್ತಾರೆ, ಅದಕ್ಕೆ ಸಿಲ್ವರ್ ಸ್ಕ್ರೀನ್ ಮೇಲೆ ಅಂತ ಔಟ್ಪುಟ್ ನೋಡೋಕೆ ಸಾಧ್ಯ. ರಾಜಮೌಳಿ ಅವರ ಕೆರಿಯರಲ್ಲಿ 11 ಮೂವೀಸ್ ಮಾಡಿದ್ರು, ಒಂದು ಫ್ಲಾಪ್ ಕೂಡ ಇಲ್ಲ. ಇದು ಒಂದು ಒಳ್ಳೆ ಪ್ರೆಷಿಯಸ್ ರೆಕಾರ್ಡ್ ಅಂತ ಹೇಳಬೇಕು. ಇನ್ನು ರಾಜಮೌಳಿ ಮೂವೀಸ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಪರೇಟ್ ವಿಡಿಯೋನೇ ಮಾಡಬೇಕು. ಬಾಹುಬಲಿ ನಂತರ ಟಾಲಿವುಡಲ್ಲಿ ನಾನ್ ಬಾಹುಬಲಿ ರೆಕಾರ್ಡ್ಸ್ ಅಂತ ಮೆನ್ಷನ್ ಮಾಡ್ತಾರೆ, ಅದೇ ರಾಜಮೌಳಿ ಅವರ ಮೂವಿ ಸ್ಟ್ಯಾಂಡರ್ಡ್ಸ್. ಅವ್ರ ಸ್ಟ್ಯಾಂಡರ್ಡ್ಸ್ನ ಆ ರೇಂಜಲ್ಲಿ ಸೆಟ್ ಮಾಡಿದ್ದಾರೆ. ಅವರ ನೆಕ್ಸ್ಟ್ ಮೂವಿ ಕೂಡ ಒಂದು ಒಳ್ಳೆ ಹೈಪ್ ಇದೆ, ಆ್ಯಂಡ್ ಇದು ಮಲ್ಟಿಸ್ಟಾರರ್ ಮೂವಿ ಕೂಡ. NTR ಹಾಗೂ ರಾಮ್ ಚರಣ್ ಅವರು ಮಾಡ್ತಿರೋ RRR ಮೂವಿ. ಆ್ಯಂಡ್ ರಾಜಮೌಳಿ ಅವರು RRR ನಂತರ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರೊಂದಿಗೆ ಸಿನಿಮಾ ಮಾಡ್ತಾರೆ ಅಂತ ಸ್ವತಃ ರಾಜಮೌಳಿ ಅವರೇ ಹೇಳಿದ್ದಾರೆ. ನಾವು ಮೊದಲೇ ಹೇಳಿದಾಗೆ, ನಾವು 4 ಮೂವಿಗಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿ ಫ್ಲಾಪ್ ಇಲ್ಲದೆ ತಮ್ಮ ಕೆರಿಯರ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಿರೋ ಡೈರೆಕ್ಟರ್ಸ್ಗಳ ಬಗ್ಗೆ ಮಾತಾಡಿದೀವಿ. ಈ ಥರ ರೆಕಾರ್ಡ್ಸ್ ಇರೋ ಡೈರೆಕ್ಟರ್ಸ್ ಎಲ್ಲ ಇಂಡಸ್ಟ್ರಿಗೆ ತುಂಬ ಮುಖ್ಯ. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂಸ್ ಸಕ್ಸಸ್ ಕಂಡಿರೋರು ಇಲ್ಲ, ಎಲ್ಲ 3 ಮೂವಿಗಳನ್ನ ಹಿಟ್ ಕೊಟ್ಟು 4 ಮೂವಿಗೆ ಫ್ಲಾಪ್ ಆಗಿರೋ ಡೈರೆಕ್ಟರ್ಸ್ ತುಂಬಾನೇ ಇದ್ದಾರೆ. ಬಟ್ ಆದರೆ ಲೂಸಿಯಾ ಪವನ್ ಕುಮಾರ್, KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಮತ್ತು ಮುಂತಾದವರು ಈ ಲಿಸ್ಟ್ಗೆ ಜಾಯಿನ್ ಆಗಲಿ ಅನ್ನೋದೇ ನಮ್ಮ ಆಸೆ. ಇಂತಹ ಒಂದು ಒಳ್ಳೆ ರೆಕಾರ್ಡ್ ತುಂಬ ಪ್ರೆಷಿಯಸ್, ಅದು ಒಂದು ಫ್ಲಾಪ್ ಇಲ್ಲದೆ ಅಂದರೆ ಅದು ಗ್ರೇಟ್. ಎಲ್ಲ ಡೈರೆಕ್ಟರ್ಸ್ ಇದೇ ರೀತಿ ಸಕ್ಸಸ್ ಆಗಿ ಮೂವಿಗಳನ್ನು ಮಾಡಲಿ, ಆ್ಯಂಡ್ ಬಾಕ್ಸ್ ಆಫೀಸಲ್ಲಿ ಯಾವಾಗಲೂ ಸಕ್ಸಸ್ ಕೊಡಲಿ ಅಂತ ಹೇಳ್ತಾ, ಯಾವಾಗಲೂ ನಗ್ತಾ ಇರಿ ಆ್ಯಂಡ್ ನಗಿಸ್ತಾ ಇರಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ಮನು.